Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಇನ್ಸ್ಟೆಂಟಾಗಿ ಗೋಧಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೀವು ಬ್ರೋಕನ್ ಮೀಟ್ ಸಿಗುತ್ತಲ್ಲ ಅದು ತಗೋಬೇಕಾಗುತ್ತೆ. ಇವಾಗ ನೋಡಿ ಅದಕ್ಕೆ ಹಾಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಫಸ್ಟ್ ಕ್ಲಿಪ್ಪಿಂಗಲ್ಲಿ ತೋರಿಸಿದ್ದೀನಿ ನೋಡಿ. ಸೆಕೆಂಡ್ ಕ್ಲಿಪ್ಪಿಂಗಲ್ಲಿ ಗೋಧಿ ಪೀಸಸ್ಸು ಮತ್ತು ಉದ್ದಿನ ಬೆಳೆ ತೋರಿಸಿದ್ದೀನಿ. ಇದನ್ನು 2 ಗಂಟೆ ಕಾಲ ನೆನೆಸಿದ್ರೆ ಸಾಕು, ಮತ್ತು ಇದನ್ನು ಫರ್ಮೆಂಟ್ ಮಾಡೋ ಕೆಲಸ ಇಲ್ಲ. ಇವತ್ತು ನೋಡಿ ನೆನೆಸಿರೋದನ್ನು ಎಲ್ಲ ನೀರು ಡ್ರೈನ್ ಮಾಡಿಬಿಟ್ಟು ಖಾಲಿ ಅದು ಉದ್ದಿನ ಬೆಳೆ ಮತ್ತು ಬ್ರೋಕನ್ ಮೀಟ್ ಮಾತ್ರ ನೆನೆಸಿರೋದು ಹಾಕ್ತಾ ಇದ್ದೀನಿ. ಯಾಕಂದರೆ ಬೇಕಾದಷ್ಟು ನೀರು ನಾವೇ ಹಾಕೋಬೋದು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಮತ್ತು ಒಂದು ಹಸಿಮೆಣಸಿನ್ಕಾಯಿ ತುಂಡು ಮಾಡಿರೋದು ಹಾಕ್ಕೊಳ್ಳಿ, 1/2 ಇಂಚು ಶುಂಠಿನ, ನಿಮ್ಗೆ ಬೇಕಾದ್ರೆ ಒಂಚೂರು ಜಾಸ್ತಿ ಹಾಕೋಬೋದು, ನಾನು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ತುಂಡು ಮಾಡಿರೋದು ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ತುಂಬ ಫೈನ್ ಮಾಡಬೇಡಿ, ಮೀಡಿಯಮ್ ಫೈನ್ ಆಗಿ ರುಬ್ಕೊಳ್ಳಿ. ಇವಾಗ ನೋಡಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ರುಬ್ಬಿದ್ದು ಹಾಕ್ಕೊಂಡಿದ್ದೀನಿ, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗಿದೆ ಬ್ಯಾಟ್ರಿ ಹೇಗಿರಬೇಕು ಅಂತಂದ್ಬಿಟ್ಟು. ಈಗ ನೋಡಿ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ಎರಡನ್ನು. ಯಾಕಂದರೆ ಕೆಳಗಿಂದ ಕೆಲ ಕೊತ್ತಂಬರಿ ಸೊಪ್ಪು ಅದು ಇದು ಇದೆ, ಇದಕ್ಕೆ ಮೇಲಿಂದ ಪ್ಲೇನ್ ಇದಾಗ್ಬಿಟ್ಟಿದೆ, ಹಿಟ್ಟಾಗ್ಬಿಟ್ಟಿದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ನೋಡಿ, ಮಿಕ್ಸ್ ಚೆನ್ನಾಗಿ ಮಾಡ್ಕೊಳ್ಳಿ ಕಂಬೈನ್ ಆಗುತ್ತಂಗ. ಈ ಟಿಶ್ಯೂ ಪೇಪರಿಂದ ದೋಸೆ ಕಾವಲಿಗೆ ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೊಳ್ಳಿ, ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬ್ರಷ್ ಮಾಡ್ಕೊಳ್ಳಿ ಎಲ್ಲ. ಈಗ ಒಂದೇ ಒಂದು ಸೌಟು ನೋಡಿ ಎಷ್ಟು ದಪ್ಪ ಇದೆ ಹಿಟ್ಟು, ಅದನ್ನು ಹಾಕ್ಬಿಟ್ಟು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ದಟ್ ಎರಡನೇ ಸರ್ತಿ ಫ್ಲಿಪ್ಪಿಂಗ್ ಕೆಲಸನೇ ಇಲ್ಲ ಇದರಲ್ಲಿ, ಒಂದೇ ಸರ್ತಿ ಫ್ಲಿಪ್ ಮಾಡಿದಾಗ ಒಂದೇ ಸರ್ತಿ ಕುಕ್ ಮಾಡಿದಾಗ ಆಗ್ಬಿಡುತ್ತೆ. ಇವಾಗ ನೋಡಿ ಲೆವೆಲ್ ಮಾಡ್ಕೊಳ್ಳಿ ಎಲ್ಲ. ಇವಾಗ ಆಯಿಲ್ ಹಾಕ್ಕೊಳ್ಳಿ, ಎಲ್ಲೆಲ್ಲಿ ಇದಾಗಿಲ್ವೋ ಅಲ್ಲಿ ಕಡೆ ನಾವು ಸ್ಪ್ಯಾಟುಲಾಯಿಂದ ಲೆವೆಲ್ ಮಾಡ್ಕೋಬೇಕಾಗುತ್ತೆ. ಇವಾಗ ಎಲ್ಲ ಕಡೆ ಆಯಿಲ್ ಎಣ್ಣೆ ಹಾಕ್ಕೊಳ್ಳಿ, ಮತ್ತು ಅದನ್ನು ಅಷ್ಟೇ ಎಲ್ಲ ಕಡೆ ಸ್ಪ್ಯಾಟುಲಾಯಿಂದ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ. ಹಾಗೆ ಸ್ಪ್ರೆಡ್ ಮಾಡಿದ್ರಿಂದ ಎಲ್ಲ ಕಡೆ ಎಣ್ಣೆ ತಾಗುತ್ತೆ, ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಇದು ತುಂಬ ದೊಡ್ಡದಾಗಿ ಫ್ಲೇಮ್ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ ದೋಸೆ ನೋಡಿ. ಎಷ್ಟು ಚೆನ್ನಾಗಿ ಎಷ್ಟು ತೆಳ್ಳಗೆ ಬರುತ್ತೆ ನೋಡಿ ದೋಸೆ, ಕುಕ್ ಆಗಿಬಿಟ್ಟಿದೆ ಮೀಡಿಯಮ್ ಫ್ಲೇಮಲ್ಲಿ ಆಲ್ರೆಡಿ ಕುಕ್ ಆಗಿದೆ. ಇವಾಗ ನೋಡಿ ದೋಸೆ ಕುಕ್ ಆಗಿದೆ, ತೆಗೆದು ಫೋಲ್ಡ್ ಮಾಡ್ಕೊಳ್ಳಿ ನೋಡಿ. ಬ್ಯಾಕ್ ಸೈಡ್ ಕೂಡ ಎಷ್ಟು ಚೆನ್ನಾಗಿ ಕುಕ್ ಆಗಿದೆ, ಮತ್ತು ಕುಕ್ ಮಾಡೋ ಕೆಲಸನೇ ಇಲ್ಲ. ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಆಯ್ತಲ್ಲ, ಈಗ ನಾನು ಇನ್ನೂ ಇದನ್ನು ಚಟ್ನಿ ಜೊತೆಗೆ ಅಥವಾ ಕೆಂಪು ಚಟ್ನಿ ಜೊತೆಗೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಸಿ ಯು ಲೇಟರ್. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.